ಬಾಗಲಕೋಟೆ ತಾಲೂಕಿನ ರಾಮನಾಥಪುರ ಹೋಬಳಿಯ ಬಸವಪಟ್ಟಣ ಗ್ರಾಮದಲ್ಲಿ ಶಶಿರೇಖಾ ಎಂಬ ಅನಾಥೆ ಮರಣ ಹೊಂದಿದರ ಮೇರೆ ಸ್ಥಳಕ್ಕೆ ರಾಜಸ್ವ ನಿರೀಕ್ಷಕರಾದಂತಹ ಸೀರ್ ಸ್ವಾಮಿರವರು ಭೇಟಿ ನೀಡಿ ಧನ ಸಹಾಯ ನೀಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ ಶಶಿರೇಖಾ ಎಂಬ ಅನಾಥ ಮಹಿಳೆ ಮರಣ ಹೊಂದಿದ್ದು ಇವರ ಎರಡು ಹೆಣ್ಣು ಮಕ್ಕಳಿದ್ದು ಆ ಮಕ್ಕಳು ಅನಾಥಾಶ್ರಮದಲ್ಲಿ ಇರುವುದಾಗಿ ತಿಳಿದುಬಂದಿದ್ದು ಸದರಿ ಅನಾಥೆ ಶಶಿರೇಖಾ ಅವರ ಅಂತ್ಯಕ್ರಿಯೆ ಮಾಡಲು ನಾನು ಹಾಗೂ ನಮ್ಮ ಗ್ರಾಮ ಲೆಕ್ಕಾಧಿಕಾರಿ ಮದನ್ ರವರಿಂದ ನಮ್ಮ ಕೈಲಾದಂತಹ ಆರ್ಥಿಕ ಸಹಾಯ ಮಾಡಿರುವುದಾಗಿ ತಿಳಿಸಿದರು ಕೂಗಡ ತಾಲೂಕು ರಾಮನಾಥಪುರ ಹೋಬಳಿ ಬಸಪಟ್ಟಣ ಗ್ರಾಮದಲ್ಲಿ ಇವತ್ತು ಶಶಿರೇಖಾ ಅಂತ ಹೇಳಿಬಿಟ್ಟು ಒಬ್ಬ ಅನಾಥರು ಅವರ ಯಜಮಾನರು ಸಹ ಇಲ್ಲ ಮತ್ತೆ ಮಕ್ಕಳು ಅನಾಥಾಶ್ರಮದಲ್ಲಿ ಅವರ ಇಬ್ಬರು ಮಕ್ಕಳು ಇವರಿಗೆ ಯಾರು ಹಿಂದೆ ಮುಂದೆ ಮಕ್ಕಳೆಲ್ಲ ಈ ಗುಡಿಸಲು ಪಾಪ ವಾಸ ಮಾಡ್ತಿದ್ರು ಇವತ್ತು ಮರಣ ಹೊಂದವರೆ ಅವ್ರು ಮರಣ ಹೊಂದೋದ್ರಿಂದ ನಮ್ಮ ಇಲಾಖೆಯಿಂದ ಮತ್ತು ನಮ್ಮ ಗ್ರಾಮ ಸಮಕ್ಷಮ ಇವರು ಬಂದು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಅಂತ್ಯ ಸಂಸ್ಕಾರಕ್ಕೆ ನಮ್ಮ ಕೈಲಾದಷ್ಟು ನಮ್ಮ ಇಲಾಖೆಯಿಂದ ನಮ್ಮ ನಾಲ್ಕು ಕಚೇರಿ ವತಿಯಿಂದ ನಾವು ಇವತ್ತು ನಮ್ಮ ಕೈಲಾದಷ್ಟು ನಮ್ಮ ಸ್ವಯಂಯುತವಾಗಿ ನಾವು ಕೊಡ್ತಾ ಇದ್ದೀವಿ ಅದನ್ನು ಇವತ್ತು ಪಾಪ ಅಕ್ಕಪಕ್ಕ ಅವರೇ ನಿಂತ್ಕೊಂಡು ಇಲ್ಲಿ ಮೆಂಬರ್ಗಳಾಗಿದ್ದಾರೆ ಮತ್ತು ಇಲ್ಲಿ ಮಾಜಿ ನಮ್ಮ ಅಧ್ಯಕ್ಷರು ಯಜಮಾನರು ಇದ್ದಾರೆ ಅವ್ರ ಸಮಕ್ಷಮ ಇವತ್ತು ಅವ್ರಿಗೆ ವಹಿಸಿ ನಾವು ಒಂದು ಅವ್ರ ಅಂತ್ಯಕ್ರಿಯೆ ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಕೇಳ್ಕೊತಾ ಇದ್ವಿ ಈ ಸಂದರ್ಭದಲ್ಲಿ ಗ್ರಾಮ ಲೇಖಕರಾದಂತಹ ಮದನ್ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಕುಮಾರ್ ಮುಖಂಡರಾದಂತಹ ಯೋಗೇಶ್ ಹಾಗೂ ಗ್ರಾಮ ಸಹಾಯಕ ರವಿ ಹಾಗೂ ಗ್ರಾಮಸ್ಥರು ಹಾಜರಿದ್ದರು